ಹಲೋ, ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಇವತ್ತು ಪಾಠ ಎರಡು, ಅಬ್ಬಿ ಜಲಪಾತ. ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಅಬ್ಬಿ ಜಲಪಾತ ಅಂತಕ್ಕಂಥದ್ದು ಮಡಿಕೇರಿ ಜಿಲ್ಲೆಯಿಂದ 8 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಜಲಪಾತ. ಈ ಜಲಪಾತಕ್ಕೆ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಕರ್ನಾಟಕದ ಕಾಶ್ಮೀರ ಅಂತ ಕೂಡ ಇದನ್ನು ಕರೀತಾರೆ. ಇದೊಂದು ಪ್ರವಾಸಿ ತಾಣವಾಗಿದ್ದು ನೈಸರ್ಗಿಕವಾಗಿ ಅತ್ಯಂತ ಸುಂದರವಾದ ಒಂದು ಪ್ರದೇಶವಾಗಿದೆ. ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ಒಂದು ಸಣ್ಣದಾದ ಒಂದು ಕಿರುಚಿತ್ರವನ್ನು ನೋಡ್ಕೊಂಡು ಬರೋಣ. ಚಿಲ್ಡ್ರನ್ಸ್, ಚಿಕ್ಕದಾದಂಥ ಕಿರುಚಿತ್ರವನ್ನು, ಅಬ್ಬಿ ಫಾಲ್ಸ್ ಬಗ್ಗೆ ಇರತಕ್ಕಂಥ ಕಿರುಚಿತ್ರವನ್ನು ನೋಡಿದ್ರಲ್ಲ. ಈ ಪಾಠದ ಸಾರಾಂಶವನ್ನು ತಿಳಿಯುವುದಕ್ಕಿಂತ ಮೊದಲಿಗೆ ಈ ಪಾಠದಲ್ಲಿ ಬರತಕ್ಕಂಥ ಕಠಿಣ ಪದಗಳ ಅರ್ಥವನ್ನು ಅರ್ಥೈಸಿಕೊಳ್ಳೋಣ. ಈ ಪಾಠದಲ್ಲಿ ಬರತಕ್ಕಂಥ ಕಠಿಣ ಪದಗಳು ನೆಲೆವೀಡು. ನೆಲೆವೀಡು ಅಂದರೆ ಆಶ್ರಯ ತಾಣ. ನಿಸರ್ಗ ಅಂದರೆ ಪ್ರಕೃತಿ. ಗಿರಿ, ಬೆಟ್ಟ, ಗುಡ್ಡ. ಕಂದರ, ಕಂದರ ಅಂದರೆ ಕಣಿವೆ. ವ್ಯಾಪಿಸು, ವ್ಯಾಪಿಸು ಅಂದರೆ ಹರಡು, ಎಲ್ಲ ಕಡೆ ಹರಡಿಕೊಳ್ಳುವಂಥ. ಆಹ್ಲಾದ, ಆಹ್ಲಾದ ಅಂದರೆ ಸಂತೋಷ. ದೃಶ್ಯ, ದೃಶ್ಯ ಅಂದರೆ ನೋಟ. ಪ್ರಪಾತ, ಪ್ರಪಾತ ಅಂದರೆ ಕಣಿವೆ, ಬೆಟ್ಟದ ಕಡಿದಾದ ಪ್ರದೇಶ, ಸಣ್ಣ ಪ್ರದೇಶ, ಬೆಟ್ಟದ ಕಡಿದಾದ ಪ್ರದೇಶ ಇರುತ್ತಲ್ಲ ಅದಕ್ಕೆ ಪ್ರಪಾತ ಅಂತಂದು ಕರಿತೀವಿ. ಇದಿಷ್ಟೇನೆಂದರೆ ಈ ಪಾಠದಲ್ಲಿ ಬರತಕ್ಕಂಥ ಕಠಿಣ ಪದಗಳ ಅರ್ಥ. ಇನ್ನು ಈ ಪಾಠದ ಸಾರಾಂಶವನ್ನು ನಾವು ನೋಡೋದಾದರೆ, ಮೊದಲನೇ ಪಾಠ, ಕರ್ನಾಟಕ ಸೃಷ್ಟಿ ಸೌಂದರ್ಯದ ನೆಲೆವೀಡು. ಇಲ್ಲಿನ ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಬಣ್ಣಿಸಲಾಗುತ್ತಿದೆ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಹೇಳಲಾಗುತ್ತಿದೆ. ನಿಸರ್ಗ ಹಾಗೂ ಗಿರಿಕಂದರಗಳ ಹಚ್ಚ ಹಸುರಿನ ನಡುವೆ ಕಂಗೊಳಿಸುವ ಅನೇಕ ಸ್ಥಾನಗಳು ಕೊಡಗಿಗೆ ಪ್ರವಾಸಿ ಕೇಂದ್ರದ ಖ್ಯಾತಿಯನ್ನು ತಂದುಕೊಟ್ಟಿದೆ. ನಡೆದು ನೋಡ ಕೊಡಗಿನ ಬೆಡಗ ಎಂದು ಕವಿಗಳು ಕೊಡಗನ್ನು ವರ್ಣಿಸಿದ್ದಾರೆ. ಕರ್ನಾಟಕ ಏನೆಂದರೆ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದಂಥ ಒಂದು ನಾಡು. ಇಲ್ಲಿನ ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಬಣ್ಣಿಸ್ತಾರೆ. ಇದನ್ನು ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಕೂಡ ಕರೆಯುತ್ತಾರೆ. ಕರ್ನಾಟಕದ ಕಾಶ್ಮೀರ ಅಂತಂದು ಕೊಡಗು ಜಿಲ್ಲೆಯನ್ನು ಕರೀತಾರೆ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಕೂಡ ಈ ಒಂದು ಕೊಡಗು ಜಿಲ್ಲೆಯನ್ನು ಕರೀತಾರೆ.
ನಿಸರ್ಗ ಗಿರಿಕಂದರಗಳ ಹಚ್ಚ ಹಸುರಿನ ನಡುವೆ ಕಂಗೊಳಿಸುವ ಅನೇಕ ಸ್ಥಾನಗಳು ಅಂದರೆ ಈ ಪ್ರಕೃತಿ ಸೌಂದರ್ಯದ ಗಿರಿಕಂದರಗಳ ಮಧ್ಯೆ ಈ ಒಂದು ಹಚ್ಚ ಹಸಿರು ಕಂಗೊಳಿಸ್ತಕ್ಕಂಥ ಸ್ಥಾನಗಳು ಕೊಡಗಿಗೆ ಏನಪ್ಪ ಅಂದರೆ ಪ್ರವಾಸಿ ಕೇಂದ್ರ ಅಂತಂದು ಹೆಸರನ್ನು ತಂದುಕೊಟ್ಟಿದೆ. ನಡೆದು ನೋಡ ಕೊಡಗಿನ ಬೆಡಗ ಎಂದು ಕವಿಗಳು ಕೊಡಗನ್ನು ವರ್ಣಿಸಿದ್ದಾರೆ. ಇಷ್ಟೆಲ್ಲ ಪ್ರಕೃತಿ ಸೌಂದರ್ಯ ಹೊಂದಿರೋದರಿಂದ ಕವಿಗಳು ಕೊಡಗನ್ನು ಏನಂದಿದ್ದಾರೆ ಅಂದರೆ ನಡೆದು ನೋಡ ಕೊಡಗಿನ ಬೆಡಗ ಅಂತಂದು ವರ್ಣಿಸಿದ್ದಾರೆ, ವರ್ಣನೆಯನ್ನು ಮಾಡಿದ್ದಾರೆ. ಇನ್ನು ಸೆಕೆಂಡ್ ಪ್ಯಾರಾ, ಕೊಡಗು ಜಿಲ್ಲೆಯಾದ್ಯಂತ ಗಿರಿಕಂದರಗಳು ವ್ಯಾಪಿಸಿಕೊಂಡಿವೆ, ಜಲಧಾರೆಗಳು ತುಂಬಿಕೊಂಡಿವೆ. ಇರುಕು ಜಲಪಾತ, ಚಲ್ಲಾವರ ಜಲಪಾತ, ಮುಳ್ಳಲ್ಲಿ ಜಲಪಾತ, ಅಬ್ಬಿ ಜಲಪಾತ, ಹಾರಂಗಿ ಜಲಾಶಯ ಮೊದಲಾದವು ಕೊಡಗು ಜಿಲ್ಲೆಯ ಸೌಂದರ್ಯವನ್ನು ದ್ವಿಗುಣಗೊಳಿಸಿವೆ. ಕೊಡಗು ಜಿಲ್ಲೆಯಾದ್ಯಂತ ಏನಂದರೆ ಗಿರಿಕಂದರಗಳು ವ್ಯಾಪಿಸಿವೆ, ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದಂಥದ್ದೇ ಕೊಡಗು. ಇಲ್ಲೇನಂದರೆ ಹೆಚ್ಚಾಗಿ ಗಿರಿಕಂದರಗಳು ವ್ಯಾಪಿಸಿಕೊಂಡಿವೆ. ನಾವಾಗಲೇ ವಿಡಿಯೋದಲ್ಲಿ ನೋಡಿದ್ವಲ್ಲ ಹಾಗೆ ಗಿರಿಕಂದರಗಳು ಹೆಚ್ಚಾಗಿ ಇಲ್ಲಿವೆ. ಜಲಧಾರಗಳು ಇಲ್ಲಿ ತುಂಬಿಕೊಂಡಿವೆ, ಅತ್ಯಂತ ಹೆಚ್ಚು ಜಲಧಾರಗಳನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಇದೊಂದು ಪ್ರವಾಸಿ ಸುಪ್ರಸಿದ್ಧ ಪ್ರವಾಸಿ ಕೇಂದ್ರವಾಗಿ ಹೆಸರಾಗಿದೆ. ಇದರಲ್ಲಿ ಇರುಪು ಜಲಪಾತ ಬರುತ್ತೆ, ಚಲ್ಲಾವರ ಜಲಪಾತ ಬರುತ್ತೆ, ಮಳ್ಳಳ್ಳಿ ಜಲಪಾತ ಬರುತ್ತೆ, ಅಬ್ಬಿ ಜಲಪಾತ, ಹಾರಂಗಿ ಜಲಾಶಯ ಮೊದಲಾದವು ಕೊಡಗು ಜಿಲ್ಲೆಯ ಸೌಂದರ್ಯವನ್ನು ದ್ವಿಗುಣಗೊಳಿಸುತ್ತವೆ. ಅನೇಕ ಜಲಪಾತಗಳು ಇಲ್ಲಿ ಹೆಸರು ಕೊಟ್ಟಿದ್ದಾರಲ್ಲ ಇವೆಲ್ಲ ಇರುಪು, ಚಲ್ಲಾವರ, ಮಳ್ಳಳ್ಳಿ, ಅಬ್ಬಿ ಜಲಪಾತ, ಹಾರಂಗಿ ಇವೆಲ್ಲ ಏನಂದರೆ ಕೊಡಗು ಜಿಲ್ಲೆಯಲ್ಲಿ ಬರತಕ್ಕಂಥ ಜಲಪಾತಗಳು. ಅದರಲ್ಲಿ ಅಬ್ಬಿ ಜಲಪಾತ ಕೂಡ ಒಂದು. ಕೊಡಗಿನ ಜಲಪಾತಗಳಲ್ಲಿ ಅತ್ಯಂತ ಸುಂದರವಾದದ್ದು ಅಬ್ಬಿ ಜಲಪಾತ. ಥರ್ಡ್ ಪ್ಯಾರ, ಕೊಡಗಿನ ಜಲಪಾತಗಳಲ್ಲಿ ಅತ್ಯಂತ ಸುಂದರವಾದದ್ದು ಅಬ್ಬಿ ಜಲಪಾತ. ಖಾಸಗಿ ಕಾಫಿ ಎಸ್ಟೇಟಿನಲ್ಲಿ ಇರುವ ಈ ಜಲಧಾರೆ ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಜೆಸ್ಸಿ ಫಾಲ್ಸ್ ಎಂದು ಕರೆಯುತ್ತಾರೆ. ಅಂದಾಜು 80 ಅಡಿ ಎತ್ತರದಿಂದ ಕಪ್ಪು ಬಂಡೆಗಳ ಮೇಲಿಂದ ಹಾಲಿನ ನೊರೆಯಂತೆ ಧುಮ್ಮಿಕುವ ಈ ಜಲಪಾತದ ಸೌಂದರ್ಯವನ್ನು ನೋಡಲು 2 ಕಣ್ಣುಗಳು ಸಾಲವು ಎನಿಸುತ್ತದೆ. ಮೇಲಿನಿಂದ ಬೀಳುವ ನೀರಿನ ಭೋರ್ಗರೆತಕ್ಕೆ ಒಂದು ಕ್ಷಣ ಎದೆ ಝಲ್ ಎನಿಸುತ್ತದೆ. ಆದರೆ ಸೌಂದರ್ಯವನ್ನು ಸವಿಯುವಾಗ ಮನಸ್ಸು ಆನಂದದ ಚಿಲುಮೆಯಾಗುತ್ತದೆ. ಕೊಡಗು ಜಲಪಾತಗಳಲ್ಲಿ ಇಷ್ಟೆಲ್ಲ ಜಲಪಾತಗಳಲ್ಲಿದೆ ಇವೆಲ್ಲ, ಈ ಜಲಪಾತಗಳಲ್ಲಿ ಅಬ್ಬಿ ಜಲಪಾತ ಏನಂದರೆ ಅತ್ಯಂತ ಸುಂದರವಾದ ಜಲಪಾತ. ನೋಡಲಿಕ್ಕೆ ತುಂಬ ಸುಂದರವಾದಂಥ ಜಲಪಾತ ಯಾವುದಂದರೆ ಅಬ್ಬಿ ಜಲಪಾತ. ಖಾಸಗಿ ಕಾಫಿ ಎಸ್ಟೇಟ್ನಲ್ಲಿರುವ ಈ ಜಲಧಾರೆ ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಅಬ್ಬಿ ಜಲಪಾತ ಏನಂದರೆ ಖಾಸಗಿ ಕಾಫಿ ಎಸ್ಟೇಟ್ನಲ್ಲಿರುವ ಖಾಸಗಿಯಾದಂಥ ಕಾಫಿ ಎಸ್ಟೇಟ್ನಲ್ಲಿ ಈ ಒಂದು ಜಲಪಾತ ಇದೆ. ಇದು ಏನಂದರೆ ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ, ಮಡಿಕೇರಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಮೇಲಿನಿಂದ ಇದನ್ನು ಜೆಸ್ಸಿ ಫಾಲ್ಸ್ ಎಂದು ಕೂಡ ಕರೆಯುತ್ತಾರೆ. ಇದನ್ನೇನಂತಾರೆ ಅಂದರೆ ಜೆಸ್ಸಿ ಫಾಲ್ಸ್ ಅಂತಂದು ಕರೆಯುತ್ತಾರೆ. 80 ಅಡಿ ಎತ್ತರದಿಂದ ಕಪ್ಪು ಬಂಡೆಗಳ ಮೇಲಿನ ಹಾಲಿನ ನೊರೆಯಂತೆ 80 ಅಡಿ ಎತ್ತರದಿಂದ, ನಾವಾಗಲೇ ವಿಡಿಯೋದಲ್ಲಿ ನೋಡಿದ್ವಲ್ಲ ಸುಮಾರು 80 ಅಡಿ ಆ ಬಂಡೆಗಳಿಂದ ಮೇಲಿಂದ ನೀರು ಬೀಳುತ್ತಲ್ಲ, ಅದು ಹೇಗೆ ಬೀಳ್ತಾ ಇದೆ ಅಂದರೆ ಹಾಲಿನ ನೊರೆಯಂತೆ, ಹಾಲಿನ 2 ಕಪ್ಪು ಬಂಡೆಗಳ ಮೇಲಿಂದ ಹಾಲಿನ ನೊರೆಯಂತೆ ಧುಮ್ಮಿಕ್ಕುವಂಥ ಈ ಜಲಪಾತ ಪ್ರಕೃತಿ ಸೌಂದರ್ಯವನ್ನು ನೋಡಲಿಕ್ಕೆ ಅತ್ಯಂತ ಉತ್ತಮವಾದಂಥ ಒಂದು ಉದಾಹರಣೆಯಾಗಿದೆ. ಮೇಲಿನಿಂದ ಬೀಳುವ ನೀರಿನ ಬೋರ್ಗರೆತಕ್ಕೆ ಒಂದು ಕ್ಷಣ ಎದೆ ಜಲ್ ಅನಿಸುತ್ತದೆ. ಆ ಮೇಲಿಂದ 80 ಅಡಿ ಎತ್ತರದಿಂದ ನೀರು ಬಿದ್ದಂದರೆ ಅದನ್ನು ನೋಡ್ತಾನೆ ಎದೆ ಜಲ್ ಅನ್ನುತ್ತೆ. ಆದರೆ ಸೌಂದರ್ಯವನ್ನು ಸವಿಯುವಾಗ ಮನಸ್ಸು ಆನಂದದ ಚಿಲುಮೆಯಾಗುತ್ತದೆ. ಆ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿಬೇಕಾದರೆ ಮನಸ್ಸು ಏನಂತಂದರೆ ಆನಂದದ ಚಿಲುಮೆಯಾಗಿ ಮಾರ್ಪಡುತ್ತೆ.